ಹಾಯ್ ಎಲ್ರಿಗೂ ಪ್ರೀತಿಯ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ವಿ ಕ್ರಿಯೇಷನ್ ಅಂಡ್ ಫ್ಯಾಷನ್ ಇವತ್ತು ನಾನ್ ನಿಮ್ಗೆ ಬೀಡ್ಸ್ ಯೂಸ್ ಮಾಡದಲ್ಲೇ ಒಂದು ಬ್ಯೂಟಿಫುಲ್ ಆದ ಕುಚ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಕೊಡ್ತೀನಿ ಇದಕ್ಕೆ ನಾನು ಯಾವುದೇ ತರಹದ ಬೀಟ್ಸ್ ಯೂಸ್ ಮಾಡ್ತಿಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಕುಚ್ಚು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ಸ್ಯಾರಿ ತೋರಿಸ್ತಿರೋದ್ ಬಂದು ಬಿಗ್ ಬಾರ್ಡರ್ ಸ್ಯಾರಿ ಪಿಂಕ್ ಅಂಡ್ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ ನೋಡ್ತಿದೀರಾ ನೀವು ನಾನು ಇದಕ್ಕೆ ವಿತೌಟ್ ಬೀಡ್ಸ್ ಕುಚ್ನ ಹಾಕ್ತೀನಿ ಒಬ್ಬೊಬ್ರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಸೊ ಅಂತವರು ಈ ಕುಚ್ ನ ತುಂಬಾನೇ ಇಷ್ಟ ಪಡ್ತೀರಾ ಹ್ಮ್ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ನಾನಿವಾಗ ಸಾರಿ ಪಲ್ಲು ರೈಟ್ ಸೈಡಿಂದ ಶುರು ಮಾಡ್ತೀನಿ ನಾನು ಯೂಸ್ ಮಾಡೋದು ಆಸ್ ಯೂಶಲಿ ಆರ್ ಎಳೆದಾರ ಆ ನೀವು ಎಂಟು ಎಳೆ ಕೂಡ ಯೂಸ್ ಮಾಡಬಹುದು ಹಾಗೆ ನಾನು ಯೂಸ್ ಮಾಡ್ತಿರೋ ನೀಡಲ್ ಬಂದು ಇಲೆವೆನ್ ನಂಬರ್ನ ಇಲೆವೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ ಟೆನ್ ಆದ್ರೆ ನಡೆಯುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗೋದು ಇಲೆವೆನ್ ನಂಬರ್ ನೀವು ಹೊಸದಾಗಿ ತಗೋತಿದ್ರೆ ಇಲೆವೆನ್ ನಂಬರ್ ತಗೊಳ್ಳಿ ಆರಾಮಾಗಿ ನೀವು ಹಾಕೋಬಹುದು ನೀವು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇವಾಗ ಸ್ಯಾರಿಗೆ ಒಂದು ಲಾಕ್ ಮಾಡಬೇಕು ಯಾವಾಗಲೂ ಸ್ಯಾರಿ ಪಲ್ಲು ರೈಟ್ ಸೈಡ್ ನೀವು ಕುಚ್ಚು ಹಾಕೋದನ್ನ ಶುರು ಮಾಡಬೇಕು ಫಸ್ಟ್ ಈ ತರ ಒಂದು ಲಾಕ್ ಮಾಡ್ಕೊಳ್ಳಿ ಈ ಲಾಕ್ ಆದಮೇಲೆ ನಾನು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ತಾ ಇದೀನಿ ನೀಡಲ್ ಮೇಲೆ ದಾರ ತಗೊಂಡ್ ತಗೊಳ್ದೆ ಡೈರೆಕ್ಟ್ ಸ್ಯಾರಿಗೆ ಚುಚ್ಚಿ ದಾರ ಎಳ್ಕೊಂಡು ನೀಡಲ್ ಮೇಲೆ ಟೂ ಲೂಪ್ಸ್ ಇರುತ್ತೆ ಒಂದು ಮಾಡಿಕೊಂಡ್ರೆ ಅದನ್ನ ನಾವು ಸಿಂಗಲ್ ಕ್ರೋಷೆ ಅಥವಾ ಲಾಕ್ ಅಂತಾರೆ ನಾನು ಮತ್ತೆ ಇನ್ನೊಂದು ಟೈಮ್ ಮಾಡ್ಕೋತಾ ಇದೀನಿ ಒಟ್ಟು ತ್ರೀ ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದೀನಿ ಈಗ ಚೈನ್ ಹಾಕೋತಾ ಇದೀನಿ ಮೂರು ನಾಲ್ಕು ಐದು ಐದು ಚೈನ್ ಹಾಕಿ ಅದು ಎಲ್ಲಿಗ್ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಅಥವಾ ಎಳ್ದು ಅಥವಾ ಲೂಸ್ ಆಗಿ ಆತರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಕ್ ಟ್ರೈ ಮಾಡಿ ಮತ್ತೆ ಪಕ್ಕ ಇನ್ನೊಂದು ಲಾಕ್ನ ಮಾಡ್ಕೋತಾ ಇದೀನಿ ಮತ್ತೆ ಇವಾಗ ಚೈನ್ಗಳನ್ನ ಹಾಕೋತಾ ಇದೀನಿ ನಾಲ್ಕು ಐದು ಐದ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗ್ ಬರುತ್ತೆ ಅಲ್ಲಿಗ್ ನೋಡಿ ಲಾಕ್ ಮಾಡ್ಕೋಬೇಕು ನಾನಿವಾಗ ಐದೈದ್ ಚೈನ್ ಹಾಕಿರೋದು ಅದು ಅಲ್ಲಿಗೆ ಕುಚ್ ಬರುತ್ತೆ ಫಸ್ಟ್ ತ್ರೀ ಲಾಕ್ ಮಾಡ್ಕೊಂಡು ಫೈವ್ ಚೈನ್ ಹಾಕಿದ್ರಿ ಅದಾದ್ಮೇಲೆ ಟೂ ಲಾಕ್ ಆದ್ಮೇಲೆ ಫೈವ್ ಚೈನ್ ಲಾಕ್ನ ಮಾಡ್ಕೋಬೇಕು ಮತ್ತೆ ಇನ್ನೊಂದ್ ಸರಿ ಮಾಡ್ತಾ ಇದೀನಿ ಈಗ ತ್ರೀ ಲಾಕ್ ಆಯ್ತು ಈಗ ನೀವು ಚೈನ್ಗಳನ್ನ ಹಾಕೋತಾ ಹೋಗ್ಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನಿ ಎಂಟು ಸಾರಿ ಎಂಟು ಚೈನ್ ಹಾಕಿ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ ಅದು ಒಂದು ನಾಲ್ಕು ಅಥವಾ ಐದು ಚೈನ್ ಹಾಕಿದ್ರೆ ನೀವು ಎಲ್ಲಿಗೆ ಲಾಕ್ ಮಾಡ್ತಾ ಇದ್ರಿ ಅಷ್ಟು ಲಾಕ್ ಮಾಡಬೇಕು ಅಂದರೆ ಅದು ನಿಮಗೆ ಅದು ಆರ್ಚ್ ಟೈಪ್ ಇದಾಗೋದ್ರಿಂದ ನೀವು ಅದನ್ನು ಸಿ ಟೈಪಲ್ಲಿ ನೀವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಇವಾಗ ನಾನು ಲಾಕ್ ಮಾಡ್ತೀನಿ ಎರಡು ಮೂರು ನಾಲ್ಕು ಐದು ಒಟ್ಟು ನೀವು ಎಂಟು ಚೈನ್ ಆದ್ಮೇಲೆ ಫೈವ್ ಟೈಮ್ಸ್ ಲಾಕ್ ಮಾಡಬೇಕು ಎಂಟು ಚೈನ್ ಹಾಕಿ ಆದ್ಮೇಲೆ ಈ ಥರ ನೀವು ಫೈ ಚೈನ್ನ ಹಾಕೋಬೇಕು ಈ ಥರ ಫೈ ಚೈನ್ ಹಾಕಿ ಆದಮೇಲೆ ಸೇಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತೆ ಎಂಟು ಚೈನ್ ಹಾಕಿ ಮತ್ತೆ ನೀವು ಅದನ್ನು ಸಿ ಅಂದರೆ ಅದು ಕರುವಾಗಿರಬೇಕು ತುಂಬ ನೀವು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಲಾಕ್ ಮಾಡೋಕ್ ಹೋಗ್ಬಿಡಿ ಅದು ಈ ತರ ಆರ್ಚ್ ತರ ಕ್ರಿಯೇಟ್ ಆಗ್ಬೇಕು ತರ ಸಿ ಟೈಪ್ ಅಲ್ಲಿ ಕ್ರಿಯೇಟ್ ಆಗೋ ತರ ನೀವು ಅದನ್ನ ಲಾಕ್ ಮಾಡ್ಕೋಬೇಕು ಆದಷ್ಟು ಅದು ತುಂಬಾ ಚಿಕ್ಕದಾಗೆ ಇರಲಿ ಅಂದ್ರೆ ಒಂದ್ ನಾಲ್ಕ್ ಚೈನ್ ಹಾಕಿದ್ರೆ ನೀವು ಎಲ್ಲಿ ಲಾಕ್ ಮಾಡ್ತಾ ಇದ್ರಿ ಅಷ್ಟಕ್ಕೆ ನೀವು ಹೋಗಿ ಲಾಕ್ ಮಾಡ್ಕೊಳ್ಳಿ ಆ ತರ ಆಗಿದ್ದಾದ್ಮೇಲೆ ಮತ್ತೆ ನಾನು ನಾನಿವಾಗ ಫೈ ಲಾಕ್ನ ಮಾಡ್ಕೋತಾ ಇದೀನಿ ಎಂಟು ಚೈನ್ ಹಾಕಿ ಲಾಕ್ ಮಾಡಿ ಆದ್ಮೇಲೆ ಫೋರ್ ಲಾಕ್ ಅಂದ್ರೆ ಅದನ್ನು ಸೇರಿ ಫೈ ಲಾಕ್ನ ನೀವು ಮಾಡ್ಕೋಬೇಕು ಈ ತರ ಫೈ ಲಾಕ್ ಆದಮೇಲೆ ಮತ್ತೆ ಎಂಟು ಚೈನ್ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಹಾಕಿ ಆದಮೇಲೆ ಅದನ್ನು ಕೂಡ ಸ್ವಲ್ಪ ಒಳಗಡೆ ಆದಂಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಈ ಥರ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಲಾಕ್ ಮಾಡಿದ್ದು ಸೇರಿ ಮೂರು ಸರಿ ಲಾಕ್ ಮಾಡಬೇಕು ಲಾಕ್ ನಾವು ಫಸ್ಟ್ ಈಗ ಎಂಟು ಚೈನ್ ಆದ್ಮೇಲೆ ಲಾಕ್ ಮಾಡ್ತೀವಲ್ವಾ ಅದಾದ ಮೇಲೆ ಈಗ ಮತ್ತೆ ಎರಡು ಸರಿ ಲಾಕ್ ಮಾಡ್ತಾ ಇದೀನಿ ಒಟ್ಟು ತ್ರೀ ಟೈಮ್ಸ್ ಲಾಕ್ ಆಯಿತು ನೀವು ಇದನ್ನ ಈಗ ಒಂದು ಸೆಗ್ಮೆಂಟ್ ತರ ಅನ್ಕೊಳ್ಳಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಇದಿಷ್ಟು ಒಂದು ಸೆಗ್ಮೆಂಟ್ ಫಸ್ಟು ತ್ರೀ ತ್ರೀ ಲಾಕ್ ಫೈ ಚೈನ್ ಟೂ ಲಾಕ್ ಫೈ ಚೈನ್ ತ್ರೀ ಲಾಕ್ ಮತ್ತೆ ಫೈ ಲಾಕು ಏಯ್ಟ್ ಚೈನು ಫೈ ಲಾಕು ಮತ್ತೆ ಏಯ್ಟ್ ಚೈನು ತ್ರೀ ಲಾಕು ಇದಿಷ್ಟು ನೀವು ಒಂದು ಸೆಗ್ಮೆಂಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ನಾನು ಮತ್ತೆ ತೋರಿಸ್ಕೊಡ್ತೀನಿ ನೋಡಿ ಈಗ ಫೈ ಚೈನ್ ಹಾಕ್ತಾ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫೈ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಹಾಕ್ತಿರೋದು ನಾನು ಕುಚ್ಗೆ ಅಂತ ಮತ್ತೆ ಇವಾಗ ಇನ್ನೊಂದ್ಸರಿ ಲಾಕ್ ಮಾಡ್ತಾ ಇದೀನಿ ಕುಚ್ಚು ಕುಚ್ಚು ಮಧ್ಯ ಎರಡು ಲಾಕ್ ಅಷ್ಟೆ ಈಗ ಮತ್ತೆ ಫೈ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಮತ್ತೆ ಲಾಕ್ ಈ ಲಾಕ್ ಆಗಿದ ಆದ್ಮೇಲೆ ಈಗ ನೀವು ಆರ್ಚ್ಗೆ ಸ್ಟಾರ್ಟ್ ಮಾಡಬೇಕು ಆರ್ಚ್ಕ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ತ್ರೀ ಲಾಕ್ ಮಾಡ್ಕೋಬೇಕು ತ್ರೀ ಲಾಕ್ ಮಾಡಿ ಏಟ್ ಚೈನ್ ಫೈ ಲಾಕ್ ಏಟ್ ಚೈನ್ ಫೈ ಲಾಕ್ ಏಟ್ ಚೈನ್ ತ್ರೀ ಲಾಕ್ ಅಷ್ಟೇ ಇದನ್ನ ಒಂದು ಸೆಗ್ಮೆಂಟ್ ಅನ್ನೋ ತರ ನೀವು ಬರ್ಕೊಂಡು ಅಥವಾ ಇನ್ನೊಂದ್ಸರಿ ಸ್ಕಿಪ್ ಮಾಡೋದಲ್ಲೇ ನೋಡಿ ನೀವು ಮಾಡ್ಕೋತಾ ಹೋದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮತ್ತೆ ಇವಾಗ ತ್ರೀ ಲಾಕ್ ಇದೀನಿ ಫೈ ಫೈವ್ ಚೈನ್ ಆದಮೇಲೆ ಮತ್ತೆ ಈಗ ಏಯ್ಟ್ ಚೈನ್ ಹಾಕೋಬೇಕು ಐದು ಆರು ಏಳು ಎಂಟು ಎಂಟು ಚೈನ್ ಹಾಕಿ ಅದು ಸಿ ಟೈಪಲ್ಲಿ ಅಂದರೆ ಕರುವಾಗಿ ಅದು ಆರ್ಚ್ ಟೈಪ್ ಬರಬೇಕು ಆ ಥರ ನೀವು ಅದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದ್ಮೇಲೆ ಫೈ ಲಾಕ್ ನೀವು ಎಂಟು ಚೈನ್ ಎಂಟು ಚೈನ್ ತ್ರೀ ಟೈಮ್ಸ್ ಹಾಕತ್ತೀರಲ್ವಾ ಮಧ್ಯ ಮಧ್ಯದಲ್ಲಿ ಫೈವ್ ಫೈವ್ ಲಾಕ್ ಬರುತ್ತೆ ಆ ಕಡೆ ಈ ಕಡೆ ತ್ರೀ ತ್ರೀ ಲಾಕ್ ಬರುತ್ತೆ ಅದಾದ್ಮೇಲೆ ಚೈ ಕುಚ್ಗಳ ಮಧ್ಯೆ ಟೂ ಟು ಲಾಕ್ ಬರುತ್ತೆ ಇದನ್ನು ನೀವು ನೆನ್ಪಿಟ್ಕೊಂಡು ಇದನ್ನ ಫಸ್ಟ್ ಸ್ಟೆಪ್ನ ನೀವು ಪೂರ್ತಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಕೊನೆಯದಾಗಿ ಸ್ಯಾರಿ ಪೂರ್ತಿ ಹಾಕಿದ್ದೀನಿ ಇದಾಗಿದೆ ಆದಮೇಲೆ ಈಗ ನಾನು ನಾಲ್ಕು ಐದು ಆರು ಏಳು ಎಂಟು ಎಂಟು ಸರಿ ಹಾಕಿ ಅದನ್ನು ಸಿ ಟೈಪ್ ಬರೋ ಥರ ಅಂದರೆ ಕರುವಾಗಿ ಅಂದರೆ ಅದು ಆರ್ಚ್ ಥರ ನೀಟಾಗಿ ಬರಬೇಕು ಹಾಗೆ ನೀವು ಲಾಕ್ ಮಾಡ್ಕೋಬೇಕು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಇದಕ್ಕೆ ಈಸಿ ಅಂತಂತೂ ಹೇಳಲ್ಲ ತ್ರೀ ಸ್ಟೆಪ್ಪು ನೀವು ವರ್ಕ್ ಮಾಡಬೇಕು ಇದನ್ನು ಆದರೆ ತುಂಬಾ ಲುಕ್ಕಾಗಿ ಬರುತ್ತೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಈ ಥರ ಆಗಿದ್ದು ಆದಮೇಲೆ ಈಗ ನಾನು ಇಲ್ಲೊಂದು ತ್ರೀ ಆರ್ ಫೋರ್ ಟೈಮ್ಸ್ ಲಾಕ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ಫಸ್ಟ್ ಸ್ಟೆಪ್ ಒಂದೆರಡು ಸರಿ ಚೈನ್ ಹಾಕಿ ಅದನ್ನ ಟ್ರಿಮ್ ಮಾಡಿ ಥ್ರೆಡ್ನ ಟೈಟ್ ಮಾಡಿದ್ರೆ ಅಲ್ಲಿಗೆ ಅದು ನೀಟಾಗಿ ಲಾಕ್ ಆಗುತ್ತೆ ಆಮೇಲೆ ಸ್ವಲ್ಪ ಗ್ಲೂ ಹಾಕಿ ಅದನ್ನ ನೀವು ಅಂಟಿಸ್ಕೊಂಡ್ರೆ ಅಲ್ಲಿಗೆ ಅದು ನೀಟಾಗಿ ಕೂರುತ್ತೆ ಇದು ಫಸ್ಟ್ ಸ್ಟೆಪ್ ಸ್ಯಾರಿದು ಫಸ್ಟ್ ಸ್ಟೆಪ್ ಈಗ ನಾನು ಸೆಕೆಂಡ್ ಸ್ಟೆಪ್ ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸೇಮ್ ಕಲರ್ ಥ್ರೆಡ್ನೇ ತೊಗೋಬೇಕು ಈ ಥರ ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ತಗೊಂಡು ಸ್ಯಾರಿಗೆ ಸರಿ ಲಾಕ್ ಮಾಡ್ಕೊಳ್ಳಿ ಈ ಥರ ಸ್ಯಾರಿಗೆ ಸರಿ ಲಾಕ್ ಮಾಡಿ ಆದಮೇಲೆ ನಾನಿವಾಗ ಅದು ನಿಮಗೆ ನೀಟಾಗಿ ಕೂತಿಲ್ಲ ಅಂದರೆ ಮತ್ತೆ ನೀವು ಎರಡು ಚೈನ್ ಅಲ್ವಾ ಎರಡು ಲಾಕ್ ಮಾಡಿರ್ತೀರಲ್ವ ಅದ್ರ ಮಧ್ಯೆ ಹೋಗಿ ಒಂದ್ಸರಿ ಲಾಕ್ ಮಾಡ್ಕೋಬೇಕು ನೀವು ಸ್ಯಾರಿಗೆ ಲಾಕ್ ಮಾಡಬೇಕಾದ್ರೆ ಇಷ್ಟೇ ಸರಿ ಲಾಕ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲ ನೀಟಾಗಿ ನೀವು ಲಾಕ್ ಮಾಡ್ಕೋಬೇಕು ಅದಾಗಿದ್ದಾದಮೇಲೆ ಫೈ ಚೈನ್ ಒಳಗಡೆ ಹೋಗಿ ಒಂದ್ಸರಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಆದಮೇಲೆ ಈ ಎರಡು ಲಾಕ್ ಇರುತ್ತೆ ಅಲ್ವಾ ಅದ್ರ ಮಧ್ಯೆ ಹೋಗಿ ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ ಅದ್ರ ಮಧ್ಯೆ ಹೋಗಿ ಒಂದು ಸರಿ ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇವಾಗ ಫೈ ಚೈನ್ ಹಾಕೊಳ್ಳಿಕ್ಕೂ ಐದು ಮತ್ತೆ ಫೈ ಚೈನ್ ಹಾಕಿ ಮತ್ತೆ ಈ ಎರಡು ಲಾಕ್ಗಳ ಮಧ್ಯೆ ಲಾಕ್ ಮಾಡಿ ಅಥವಾ ಫಸ್ಟ್ ಲಾಕ್ಗೆ ಹೋಗಿ ನೀವು ಲಾಕ್ ಮಾಡಿಕೊಂಡ್ರೆ ಆಯಿತು ಇದೆರಡು ನಾನು ರೆಡಿ ಮಾಡಿರೋದು ಕುಚ್ಚಿಗೆ ಅಂತ ಅದಾಗಿದ್ದಾದ ಮೇಲೆ ಮತ್ತೆ ನಾನು ಅದ್ರ ಪಕ್ಕ ಇರೋ ಲಾಕುಗೆ ಲಾಕ್ ಇದೀನಿ ಈ ಥರ ಲಾಕ್ ಮಾಡಿ ಆದಮೇಲೆ ನೀವು ಇವಾಗ ಎಂಟು ಚೈನ್ ಗಳಿಗೆ ಈಗ ನೀವು ನೀಡಲ್ ಒಂದು ಸರಿ ದಾರ ತಗೊಂಡು ಎಂಟು ಚೈನ್ ಒಳಗಡೆ ದಾರನ ತಂದ್ರೆ ನೀಡಲ್ ಮೇಲೆ ತ್ರೀ ಲೂಪ್ಸ್ ಆಗುತ್ತೆ ತ್ರೀ ಲೂಪ್ಸ್ಗೂ ಒಂದೇ ಸರಿ ದಾರನ ಎಳ್ಕೋಬೇಕು ಹಾಫ್ ಡಬಲ್ ಕ್ರೋಶೆಟ್ ಆಯ್ತು ಈ ತರ ನೀವು ಅದು ಕಂಪ್ ಫುಲ್ ಕಂಪ್ಲೀಟ್ ಆಗೋ ಕೂಡ ನೀವು ಮಾಡ್ಕೋಬೇಕು ತ್ರೀ ಲೂಪ್ಸ್ಗೂ ಒಂದೇ ಸರಿ ಎಳ್ಕೋಬೇಕು ಎರಡು ಮೂರು ఐదు ఆరు ఏడు ఏడు ఎంటూ ఒ ಹನ್ನೆರಡು ಸರಿ ಮಾಡ್ಕೋಬೇಕು ಕೌಂಟಿಂಗ್ ಮಿಸ್ ಆಗಿದೆ ನಾನು ಒಟ್ಟು ಇಲ್ಲಿ ಟ್ವೆಲ್ ಟೈಮ್ಸ್ ಮಾಡಿಕೊಂಡು ಎರಡು ಲಾಕ ಮಧ್ಯೆ ಒಂದ್ಸರಿ ನಾನು ಲಾಕ್ ಮಾಡ್ತಾ ಇದೀನಿ ಈ ತರ ನೀಟಾಗಿ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ಆ ತರ ಮಾಡಿದ್ದಾದ್ಮೇಲೆ ನಾನು ಮತ್ತೆ ಇನ್ನೊಂದು ಪಕ್ಕದ ಲಾಕಿಗೆ ಒಂದ್ಸರಿ ಲಾಕ್ ಮಾಡಿ ಈ ಥರ ಮತ್ತೆ ನಾನು ಈಗ ಇನ್ನೊಂದು ಲಾಕ್ ಲಾಕ್ ಮಾಡ್ತೀನಿ ಒಟ್ಟು ನಾನು ಇಲ್ಲಿ ತ್ರೀ ಟೈಮ್ಸ್ ಲಾಕ್ ಮಾಡ್ತೀನಿ ತ್ರೀ ಟೈಮ್ಸ್ ಲಾಕ್ ಮಾಡಿ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಮತ್ತೆ ಸೇಮ್ ಆಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಹೋಗ್ಬೇಕು ಈ ಥರ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆಟ್ನ ಟ್ವೆಲ್ ಟೈಮ್ಸ್ ಮಾಡ್ಕೋತಾ ಹೋಗ್ಬೇಕು ಆವಾಗ ಪೂರ್ತಿ ಹಾರ್ಚು ಕಂಪ್ಲೀಟ್ ಆಗುತ್ತೆ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಆ ಎಂಟು ಚೈನ್ ಒಳಗಡೆ ನೀಡಲ್ನ ತೂರಿಸಿ ದಾರನ ಎಳ್ಕೊತ ಹೋಗ್ಬೇಕು ಎಳ್ಕೊಂಡು ನೀಡಲ್ ಮೇಲೆ ತ್ರೀ ಲೂಪ್ಸ್ ಇರುತ್ತೆ ತ್ರೀ ಲೂಪ್ಸ್ ಒಂದೇ ಸರಿ ದಾರನ ಈ ತರ ಹೇಳ್ಕೊಂಡ್ರೆ ಅದು ಹಾಫ್ ಡಬಲ್ ಕ್ರೋಶರ್ಟ್ ಆಗುತ್ತೆ ಚೈನ್ ಗೆ ಟ್ವೆಲ್ ಟೈಮ್ಸ್ ನೀವು ಹಾಫ್ ಡಬಲ್ ಕ್ರೋ ನ ಮಾಡ್ಕೋಬೇಕು ಈ ತರ ಹಾಫ್ ಡಬಲ್ ಎ ಟ್ವೆಲ್ ಟೈಮ್ಸ್ ಆಗಿದ್ ಆದ್ಮೇಲೆ ಇವಾಗ ನೀವು ಫಸ್ಟು ಮತ್ತೆ ಸೆಕೆಂಡ್ ಕಂಬದ ಮಧ್ಯೆ ನೀಡಲ್ನ ತೋರಿಸಿ ಲಾಕ್ ಮಾಡ್ಕೋಬೇಕು ಅದಾಗಿದ್ದಾದ್ಮೇಲೆ ಅದ್ರ ಪಕ್ಕ ಇನ್ನೊಂದು ಕಂಬಕ್ಕೂ ಕೂಡ ಲಾಕ್ ಮಾಡ್ಕೊಳ್ಳಿ ಅದಾಗಿದ್ದಾದ್ಮೇಲೆ ಮತ್ತೆ ಇನ್ನೊಂದು ಕಂಬಕ್ಕೂ ಕೂಡ ಲಾಕ್ ಮಾಡ್ಕೊಳ್ಳಿ ಲಾಕ್ ಆಗಿದ್ದಾದ್ಮೇಲೆ ಸೇಮ್ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಸೇಮ್ ನೆಕ್ಸ್ಟ್ ಆರ್ಚ್ನು ಹೀಗೆ ಕಂಪ್ಲೀಟ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಹಾರ್ಚ್ನು ಸೇಮ್ ಅದೇ ಥರ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಎಂಟು ಚೈನ್ಗಳ ಮಧ್ಯೆ ನೀವು ನೀಡಲ್ನ ತೂರಿಸಿ ದಾರನ ಹೇಳ್ಕೊಂಡು ಮೂರು ಲೂಪ್ಕು ಒಂದೇ ಸರಿ ದಾರನ ಹೇಳ್ಕೊಳ್ಳಿ ಅದು ಆಫ್ ಡಬಲ್ ಕ್ರೋಶರ್ಟ್ ಆಗುತ್ತೆ ಈ ಥರ ನೀವು ಟ್ವೆಲ್ ಟೈಮ್ಸ್ ಮಾಡ್ಕೊಂಡ್ರೆ ಆ ಆರ್ಚ್ ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ನಿಮ್ಗೆ ಯಾರಾದರೂ ಯಾರಿಗಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಅಥವಾ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಆಗಿದ್ದಾದಮೇಲೆ ಫಸ್ಟು ಮತ್ತು ಸೆಕೆಂಡ್ ಕಂಬದ ಮಧ್ಯೆ ನಾನು ಹೋಗಿ ಲಾಕ್ ಮಾಡ್ತೀನಿ ಮತ್ತು ಅದಾಗಿದ್ದಾದ ಮೇಲೆ ಇನ್ನೂ ಟೂ ಟೈಮ್ಸ್ ಲಾಕ್ ಮಾಡಿ ಈಗ ನೀವು ಫೈ ಚೈನ್ ಇದೆ ಅಲ್ವಾ ಆ ಫೈ ಚೈನ್ಗೆ ನೀವು ಫೈ ಚೈನ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಎರಡು ಕುಚ್ಗಳಿಗೆ ನೀವು ಅಲ್ಲಿ ನಾನು ಈಗ ಫ ತ್ರೀ ಟೈಮ್ಸ್ ಲಾಕ್ ಮಾಡಿದೆ ಒಟ್ಟು ಟೈಮ್ಸ್ ಲಾಕ್ ಮಾಡಿ ಆದ್ಮೇಲೆ ಫೈವ್ ಚೈನ್ ಹಾಕೊಂಡು ಎರಡು ಕಂಬಗಳ ಮಧ್ಯ ಲಾಕ್ ಮಾಡ್ಕೊಳ್ಳಿ ಎರಡು ಕಂಬದ ಮಧ್ಯೆ ಲಾಕ್ ಮಾಡಿ ಮತ್ತೆ ಫೈವ್ ಚೈನ್ ಹಾಕೊಳ್ಳೋದು ನಿಮ್ಗೆ ಅವಾಗಲೇ ಐಡಿಯಾ ಬಂತು ಅನ್ಸುತ್ತೆ ತುಂಬಾ ನೀಟಾಗಿ ಬರುತ್ತೆ ಇದು ಈಗ ಮತ್ತೆ ಫೈವ್ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಮತ್ತೆ ಎಂಟೆಂಟು ಚೈನ್ಗಳ ಒಳಗಡೆ ಹನ್ನೆರಡು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಹೋಗ್ಬೇಕು ಹಾಫ್ ಡಬಲ್ ಸಾರಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಹೋಗ್ಬೇಕು ನಾನು ಇದನ್ನ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ ನೀವು ಆದಷ್ಟು ನೀವು ಎಂಟು ಚೈನ್ ಹಾಕೊಂಡಾಗ ಆದಷ್ಟು ಹತ್ರಕ್ಕೆ ಲಾಕ್ ಮಾಡ್ಕೊಂಡಾಗ ತುಂಬಾ ನೀಟಾಗಿ ಈ ಥರ ಯು ಶೇಪ್ ಕಾಣಿಸುತ್ತೆ ನೀವು ದೂರ ದೂರ ಹಾಕೊಳಕ್ ಹೋದ್ರೆ ಅದು ಈ ತರ ಆರ್ಚ್ ಟೈಪ್ ಕಾಣಲ್ಲ ನಿಮ್ಗೆ ಸೊ ಹಾಗಾಗಿ ನೀವು ಆದಷ್ಟು ಹತ್ತಕ್ಕೆ ಹಾಕೋಬೇಕು ನಾನಿವಾಗ ಥರ್ಡ್ ಸ್ಟೆಪ್ನ ಶುರು ಮಾಡ್ತೀನಿ ನೋಡಿ ಸ್ಯಾರಿ ಪೂರ್ತಿ ಈ ತರ ನೀಟಾಗಿ ಕಂಪ್ಲೀಟ್ ಆಗಿದೆ ನಾನು ಇದಕ್ಕೆ ಈಗ ಅದ್ರ ಕಾಂಟ್ರಾಸ್ಟ್ ಕಲರ್ ಆಗಿರೋ ಪಲ್ಲು ಅಲ್ಲಿರೋ ಬ್ಲೂ ಕಲರ್ನ ತಗೋತಾ ಇದೀನಿ ಈಗ ಬ್ಲೂ ಕಲರ್ ತಗೊಂಡು ಮತ್ತೆ ಲಾಕ್ ಮೇಲೆ ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕುಗೆ ನೀವು ಫಸ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಆಗಿದ್ದಾದ ಮೇಲೆ ಮತ್ತೆ ನಾನು ಫೈ ಚೈನ್ ಗ್ಯಾಪ್ಗೆ ಒಂದ್ಸರಿ ಲಾಕ್ ಮಾಡ್ಕೋತಾ ಇದೀನಿ ಅದು ನೀಟಾಗಿ ಕೂರಬೇಕು ಫ್ರೆಂಡ್ಸ್ ನೀವು ಫಸ್ಟ್ ಲಾಕ್ ಮಾಡ್ಕೋಬೇಕಿದ್ರೆ ನಿಮ್ಗೆ ನೀಟಾಗಿ ಕೂತಿಲ್ಲ ಅನ್ಸಿದ್ರೆ ಮತ್ತೆ ಇನ್ನೊಂದ್ಸರಿ ಲಾಕ್ ಮಾಡ್ಕೊಂಡ್ರೂ ಏನೂ ಅಬ್ಜೆಕ್ಷನ್ ಇಲ್ಲ ಈ ಥರ ಲಾಕ್ ಆಗಿದ್ದಾದ್ಮೇಲೆ ನಾನೀಗ ಮತ್ತೆ ಫೈ ಚೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಆದಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ ಫೈ ಚೈನ್ ಹಾಕ್ಕೊಂಡು ಎಲ್ಲಿ ಲಾಕ್ ಇರುತ್ತೆ ಅದೇ ಲಾಕಿಗೆ ನೀವು ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೊಳ್ಳಿ ಅದಾಗಿದ್ದಾದಮೇಲೆ ಮತ್ತೆ ನಾನು ಫೈ ಚೈನ್ ಹಾಕೋತಾ ಇದೀನಿ ಫೈ ಚೈನ್ ಫೈ ಚೈನ್ ಬರೋದು ಎರಡು ಕುಚ್ಚು ಬರುತ್ತೆ ಮೂರು ಆರ್ಚ್ ಬರುತ್ತೆ ಮತ್ತೆ ಎರಡು ಕುಚ್ಚು ಮತ್ತೆ ಮೂರು ಆರ್ಚು ಇದೇ ಥರ ಸ್ಯಾರಿ ಪೂರ್ತಿ ಇರುತ್ತೆ ಮತ್ತೆ ಫೈ ಚೈನ್ ಹಾಕಿ ನಾನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಆದಮೇಲೆ ನಿಮಗೆ ಫಸ್ಟ್ ಹೋಲ್ ಕಾಣಿಸುತ್ತೆ ಅಲ್ಲಿ ಹಾ ಹೋಲ್ಗೆ ನೀಡಲ್ನ ತೂರಿಸಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ಈ ದಾರನ ಎಳ್ಕೊಂಡು ಈಗ ಪುಟ್ಟದೊಂದು ಪಿಕ್ಕೊ ಮಾಡ್ಕೋಬೇಕು ಟೂ ಟೈಮ್ಸ್ ನಾನು ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿದ್ದೆ ಅದೇ ಲಾಕುಗೆ ನಾನು ಲಾಕ್ ಮಾಡಿ ಅದನ್ನ ಒಂದು ಪಿಕ್ಕೋ ಮಾಡ್ಕೊಂಡಿದೀನಿ ಈಗ ಅದಾಗಿದ ಆದಮೇಲೆ ಮತ್ತೆ ಒಂದು ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ತೋರಿಸಿ ನೀವು ದಾರನ ಹೇಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ ಅದಾಗಿದ್ದಾದ್ಮೇಲೆ ಟೂ ಚೈನ್ ಹಾಕೊಳ್ಳಿ ಟೂ ಚೈನ್ ಹಾಕಿ ನೀವು ಎಲ್ಲಿ ಡಬಲ್ ಕ್ರೋಶೆಟ್ ಮಾಡಿರ್ತೀರಾ ಅದೇ ಹೋಲ್ಗೆ ನೀವು ನೀಡಲ್ನ ತೂರಿಸಿ ಮತ್ತೆ ನೀವು ಲಾಕ್ನ ಮಾಡಬೇಕು ಒಂದು ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನೀವು ನೀಡಲ್ನ ತೂರಿಸಿ ಒಂದು ಡಬಲ್ ಕ್ರೋಶೆಟ್ ಮಾಡಿ ಎರಡು ಚೈನ್ ಹಾಕಿ ಮತ್ತೆ ಅದೇ ಇದಕ್ಕೆ ಹೋಲ್ಗೆ ನೀವು ನೀಡಲ್ನ ತೋರಿಸಿ ಅಲ್ಲಿಗೆ ಲಾಕ್ ಮಾಡಿದ್ರೆ ಒಂದು ಪುಟ್ಟು ಪಿಕ್ಕೋ ಆಗುತ್ತೆ ಈ ತರ ನೀವು ಮಾಡ್ಕೋತಾ ಹೋಗ್ಬೇಕು ಈ ತರ ನೀವು ಒಂದು ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನೀಡಲ್ಲ ತೋರಿಸಿ ಪ್ರತಿ ಹೋಲ್ಗೂ ಮಾಡ್ಕೋತಾ ಬರಬೇಕು ನಾನು ಇಲ್ಲಿ ನೋಡಿ ಪೂರ್ತಿ ಮಾಡಿದ್ದೀನಿ ಅದಾಗಿದ್ದು ಆದಮೇಲೆ ನೀವು ಅಲ್ಲಿ ಮಧ್ಯ ಒಂದ್ಸರಿ ಲಾಕ್ ಮಾಡಿ ಮತ್ತೆ ಸೇಮ್ ಕಂಟಿನ್ಯೂ ಮಾಡ್ಕೋತಾ ಬರಬೇಕು ಫಸ್ಟ್ ಹೋಲ್ಗೆ ನೀಡಲನ್ನ ತೂರಿಸಿ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಡಬಲ್ ಕ್ರೋಶೆಟ್ನ ಮಾಡ್ಬೋದು ಅಥವಾ ಈ ತರ ನೀವು ಪ್ರತಿ ಒಂದು ಹಾರ್ಚ್ಗೂನು ನೀವು ಕಂಟಿನ್ಯೂ ಮಾಡ್ಕೋತಾ ಬಂದು ಮತ್ತೆ ಅದೇ ಆಫ್ ಎಲ್ಲಿ ನೀವು ಡಬಲ್ ಕ್ರೋಷಟ್ ಮಾಡಿರ್ತೀರ ಅಲ್ಲಿಗೆನೆ ನೀನು ನೀವು ಒಂದು ಲಾಕ್ ನ ಮಾಡ್ಕೋತಾ ಬರಬೇಕು ಈ ತರ ನಾನಿಲ್ಲಿ ಪೂರ್ತಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ತಿದ್ದೀರ ನೀವು ನನ್ನ ಸ್ಯಾರಿ ಪೂರ್ತಿ ಹೀಗೆ ಮಾಡಿದ್ದೀನಿ ಬೀಡ್ಸ್ ಇಲ್ಲ ಅಂದ್ರೂ ಕೂಡ ತುಂಬಾನೇ ನೀಟಾಗಿ ಬರುತ್ತೆ ನಾನು ಪಿಕ್ಕೋ ಮಾಡಿರೋದ್ರಿಂದ ಆ ಪಿಕ್ಕೋನೇ ಒಂದು ಸಣ್ಣ ಸಣ್ಣ ಬ್ಲೂ ಬೀಡ್ಸ್ ಅನ್ನೋ ತರ ಕಾಣಿಸುತ್ತೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ತ್ರೀ ಏನು ಮೂರು ಸ್ಟೆಪ್ ಆದ್ರೂ ಕೂಡ ಸ್ವಲ್ಪ ಕಷ್ಟ ಅನ್ಸುದ್ರು ಕೂಡ ತುಂಬಾ ನೀಟಾಗಿ ಬರುತ್ತೆ ನಾನೀಗ ಇದಕ್ಕೆ ಪುಟ್ ಪುಟ್ಟು ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ನೋಡಿ ಇದಕ್ಕೆ ಪ್ರೈಸ್ ಬಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡನ್ನ ಚಾರ್ಜ್ ಮಾಡ್ಬೋದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡನ್ನ ಚಾರ್ಜ್ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫ್ರೀ ಮಾಡಿಕೊಂಡು ಇಷ್ಟೋ ತನಕ ನೋಡಿದ್ದೀರಾ ಅವರಿಗೆಲ್ರಿಗೂ ಥ್ಯಾಂಕ್ ಯು ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಇನ್ನೊಂದು ಸರಿ ಹೋಗಿ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ